ನಮಸ್ಕಾರ. ಅದು ಕನ್ನಡ ಚಿತ್ರರಂಗದ ದಿಗ್ಗಜರಲ್ಲಿ ಒಬ್ಬರಾದ ನಾರಾಯಣ ಮಗಳ ಮದುವೆ ಸಮಾರಂಭ. ಹೀಗಾಗಿ ಅರಮನೆ ಆವರಣ ರಂಗೇರಿತು. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳ ಗಣ್ಯರು ನೂತನ ವಧು ವರರಿಗೆ ಶುಭ ಕೋರಿದ್ರು. ಬನ್ನಿ ನಾವು ಆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳೋಣ. ಹೂವಿನ ರಂಗಲ್ಲಿ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಸಿಂಗಾರಗೊಂಡ ವೇದಿಕೆ. ಮನದೊಡತಿಯ ಮನೆಗೊಯ್ಯಲು ಕುದುರೆ ಏರಿ ಬಂದ ಸರದಾರ. ಕಟಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಕಟಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ. ಹಂಸರಥಿಯಾಗಿ ವೇದಿಕೆ ಏರಿದ ವಧು. ಇದೆಲ್ಲ ಕಂಡು ಬಂದಿದ್ದು ಸಿಲಿಕಾನ್ ಸಿಟಿಯ ಅರಮನೆ ಮೈದಾನದಲ್ಲಿ. ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಪುತ್ರಿ ವಿದ್ಯಾಶ್ರೀ ಶ್ರೀನಿವಾಸ್ ಕಲ್ಯಾಣ ಮಹೋತ್ಸವವಿದೆ. ವೇದಿಕೆಯಲ್ಲಿ ಸಾಂಪ್ರದಾಯಿಕ ಕಾರ್ಯಕ್ರಮ ಮುಗಿದ ಮೇಲೆ ನಡೆದದ್ದು ಮಾಂಗಲ್ಯ ಧಾರಣೆ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ತಾಳವು ಮೇಳವು ಮಂಗಳವಾದ್ಯವು ಕಾಡನು ತುಂಬಿದ ವಿಮಾನದಿ ಮದುವೆಯ ಉಡುಗೊರೆ ಭೂಮಿಗೆ ಇಳಿದಮ್ಮ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಹೊಸಬಾಳಲಿ ಜೊತೆಯಾದ ನವ ಜೋಡಿಗೆ ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ವಿವಿಧ ಕ್ಷೇತ್ರಗಳ ಗಣ್ಯರು ಶುಭ ಕೋರಿದರು. ಹ್ಯಾಪಿ ಮ್ಯಾರಿಡ್ ಲೈಫ್ ವಿದ್ಯಾ, ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ನಿಮ್ಮ ಬದುಕು, ಎಲ್ಲರ ಆಶೀರ್ವಾದನೂ ಚೆನ್ನಾಗಾಗಲಿ, ಕಲರ್ಫುಲ್ ಆಗಲಿ. ಹೆಂಗೆ ನಿಮ್ಮ ಫಾದರ್ ಬೆಳೆಸಿದ್ರು ಅದೇ ರೀತಿಯಲ್ಲಿ ನೀವು ಹೋಗೋ ಮನೆಗೂ ಒಳ್ಳೆ ಸೊಸೆಯಾಗಿ ಹೋಗ್ತೀರ ಅನ್ನೋ ಒಂದು ಭರವಸೆ ಇದೆ. ಸೊ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್.
ಅಂಬರೀಶ್, ಶಿವರಾಜ್ಕುಮಾರ್, ಶರಣ್, ಸರೋಜಾದೇವಿ, ಅನುಪ್ರಭಾಕರ್, ಕುಮಾರ್ ಬಂಗಾರಪ್ಪ ಮತ್ತಿತರರು ಮದುವೆ ಸಂಭ್ರಮದ ಸಡಗರ ಹೆಚ್ಚಿಸಿದರು. ಇವತ್ತು ನಮ್ಮ ಇಡೀ ಇಂಡಸ್ಟ್ರಿಗೆ ಆಗ್ತಾ ಇರೋವಂಥ ಒಂದು ಸಂಭ್ರಮ ಇವತ್ತು. ಅದಕ್ಕೆ ಉದಾಹರಣೆ ಏನು ಅಂತಂತಂದರೆ ಇವತ್ತು ಇಲ್ಲಿ ಜನ ಸೇರಿರುವಂಥದ್ದು, ನಮ್ಮ ಇಡೀ ಇಂಡಸ್ಟ್ರಿಯ ಜನ ಇಲ್ಲಿ ಸೇರಿರುವಂಥದ್ದು, ಎಸ್ ನಾರಾಯಣ ಅವ್ರ ಮೇಲೆ, ಎಸ್ ನಾರಾಯಣ ಅವರ ಕುಟುಂಬದ ಮೇಲೆ ಇರೋವಂಥ ಒಂದು ಪ್ರೀತಿಯ ಸಂಕೇತ ಇದೆ. ಸೊ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಮನೆಯಲ್ಲೇ ಆಗ್ತಾ ಇರೋವಂಥ ಒಂದು ಸಂಭ್ರಮ ಅನ್ನೋ ಅಷ್ಟೇ ಖುಷಿ ಆಗ್ತಾ ಇದೆ. ನನ್ನ ತಂಗಿ ವಿದ್ಯಾಶ್ರೀ ಎಸ್ ನಾರಾಯಣ ಸರ್ ಅವರ ಸುಪುತ್ರಿ, ಅವಳ ಮದುವೆ ಇವತ್ತು. ನೀವೆಲ್ಲರೂ ಮದುವೆಗೆ ಆಗಮಿಸಿದ್ದೀರಾ, ನಿಮ್ಮ ಎಲ್ಲರಿಗೂ ಆ ಕುಟುಂಬದ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಬಹಳ ಸಂತೋಷವಾದ ದಿನ ನನಗಿವತ್ತು. ವಿದ್ದು ನಾನು ಜೊತೆಯಲ್ಲಿ ಬೆಳೆದಿರೋದು, ಪಂಕಜ್, ಪವನ್, ವಿದ್ದು ನಾನು ನಾಲ್ಕು ಜನ ಜೊತೆಯಲ್ಲಿ ಬೆಳೆದಿರೋವಂಥದ್ದು. ಸೊ ಇವತ್ತು ವಿದ್ಯಾ ಮದುವೆ ಆಗ್ತಿದ್ದಾಳೆ ಅಂದರೆ ನನಗೆ ನಿಜವಾಗ್ಲೂ ತುಂಬ ತುಂಬಾ ಖುಷಿ ತಂದಿರೋವಂಥ ದಿನ ಇದು. ಅಪ್ಪ ನಾನು ಇಬ್ಬರು ಬಂದಿದ್ದೀವಿ ಮದುವೆಗೆ, ವಿಶ್ ಮಾಡಾಯಿತು, ತಾಳಿ ಕಟ್ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಈ ಮದುವೆ ಕಾರ್ಯಕ್ರಮದ ವಿಶೇಷವೆಂದರೆ ಅದ್ಧೂರಿಯಾಗಿ ಸಂಪ್ರದಾಯದ ಚೌಕಟ್ಟಲ್ಲಿ ವಿಧಿವತ್ತಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಮದುವೆ ಕಾರ್ಯಕ್ರಮ ನಡೆಸಿದ್ದು. ಅಲ್ಲ, ಅದ್ಧೂರಿ ಮದುವೆಯ ಸಂಭ್ರಮದ ಇನ್ನಷ್ಟು ಕ್ಷಣಗಳನ್ನು ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.